ಗೌರವವಾಗಿದೆ ಈ ಕಾರಣದಿಂದ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಮೊಣಕಾಲೂರಿ ಯಾವ ತಂದೆಯ ಹೆಸರನ್ನು ಪರಲೋಕ ಭೂಲೋಕಗಳಲ್ಲಿ ಕುಟುಂಬವೆಲ್ಲ ತೆಗೆದುಕೊಳ್ಳುತ್ತದೋ ಆ ತಂದೆಯು ಪರಲೋಕದಲ್ಲ ಭೂಲೋಕದಲ್ಲ ಸರ್ವ ಕುಟುಂಬಕ್ಕೆ ತೆಗೆದುಕೊಳ್ಳದೆ ಅಂದ್ರೆ ಅಧಿಕಾರ ಇರುವ ವ್ಯಕ್ತಿ ನಾಮ ಇಟ್ಟು ಕರೆಯುವ ವ್ಯಕ್ತಿ ಯಾರ ನಾಮದಲ್ಲಿ ಕರೀತಾರೆ ಯಾರ ಅಧಿಕಾರದೋ ಅವರನ್ನ ಕರೀಬಹುದು ವಾಕ್ಯ ನೋಡಿದ್ರೆ ಅಲ್ಲಿ ಇದೆ ಆಗಾಯದಲ್ಲಿ ನಕ್ಷತ್ರ ಪ್ರತಿಯೊಂದು ನಕ್ಷತ್ರ ಅವ್ರು ಏನ್ ಮಾಡ್ತಾರೆ ಹೆಸರು ಹೇಳಿ ಕರೀತಾರೆ ಪರಲೋಕ ಭೂಲೋಕದಲ್ಲಿ ಎಲ್ಲ ಮುಳು ಕುಡುಂಬ ಏನ್ ಮಾಡ್ತಾರೆ ಅವರು ಮುಂದೆ ಮೊಣಕಾಲು ಹೊರತಾರೆ ನಂತ ಮಾತು ತಂಗ ರೀತಿಯಲ್ಲಿ ಮಾಡಿ ಹೆಸರಲ್ಲಿ ಕರೀತಾರೆ ತಮಿಳಲ್ಲಿ ಒಂದು ನೋಡಿದ್ರೆ ನಾಮಕಾರರಾಗಿ ಅಂದ್ರೆ ಇದರಲ್ಲಿ ಕನ್ನಡದಲ್ಲಿ ಅಧಿಕಾರದಲ್ಲಿ ಎರಡು ವಿಷಯ ಒಂದೇನೆ ಅಧಿಕಾರ ಇರೋದನ್ನ ಹೆಸರು ಹೇಳಿ ಕರೆಯುವುದು ಆ ರೀತಿಯಲ್ಲಿ ದೇವರು ನಮ್ಮ ಮಾರ್ಪಡಿಸ್ತಾರೆ ಈ ವಾಕ್ಯವನ್ನು ನೋಡುವಾಗ ಒಂದು ವಿಷಯ ಗೊತ್ತಾಗುತ್ತೆ ಯಾವುದು ವಿಷಯ ಪರಲೋಕ ಭೂಲೋಕ ಕುಟುಂಬಗಳು ಕುಟುಂಬಗಳು ಅಂತ ಹೇಳಿದ್ದಾರೆ ಭೂಲೋಕದಲ್ಲಿ ಕುಟುಂಬ ಇದೆ ಎಲ್ಲ ವಿಷಯ ಪರಲೋಕದಲ್ಲಿ ಇರುವ ರೀತಿಯಲ್ಲಿನ ಪ್ರಪಂಚದಲ್ಲಿ ಮಾಡಿದ್ರು ಇನ್ನೊಂದು ವಿಷಯ ನೋಡಿದ್ರೆ ಆತ್ಮೀಯ ವಿಷಯವಾಗಿಯೇ ಪ್ರಪಂಚದಲ್ಲಿ ಅವರ ವಿಷಯ ಮಾಡಿದೆ ಮೋಶೆಗೆ ಅವರು ತೋರಿಸಿದ್ದಾರೆ ಪರಮ ಯೆರೂಸಲೇಮಲ್ಲಿ ಇರುವ ಅವರದು ದೇವಸ್ಥಾನ ಯಾವ ರೀತಿಯಲ್ಲಿ ಇದೆ ಮಂಜುಷ ಯಾವ ರೀತಿಯಲ್ಲಿ ಇದೆ ಯಾವುದು ಸೈಸಲ್ಯದಿದೆ ಎಲ್ಲ ಬಟ್ಟೆ ಮೇಲೆ ಅವರು ಏನ್ ಮಾಡಿದ್ದಾರೆ ತೋರಿಸಿ ಅದೇ ಲೆಕ್ಕಾಚಾರ ಪ್ರಕಾರನೇ ಇಲ್ಲಿ ಭೂಮಿಯಲ್ಲಿ ಇರುವ ಜೆರುಸಲೇಮಲ್ಲಿ ಅವರು ಮಾಡೋರು ಹೇಳಿದ್ರು ಅದೇ ವಿಷಯವಾಗಿ ಮೋಸ ಏನ್ ಮಾಡಿದಾನೆ ಕೂಡಾರ ಮಾಡಿದ್ರು ಮಂಜುಷ ಮಾಡಿದ್ರು ಎಲ್ಲ ತೆರೆಗಳಿಗೂ ಅದೇ ಸೈಸ್ ಅವರು ಕೊಟ್ಟಿದ್ರು ಏನು ವ್ಯತ್ಯಾಸ ಮಾಡಿಲ್ಲ ಅದೇ ರೀತಿಯಲ್ಲಿ ಪ್ರತಿ ವಿಷಯ ನೀವು ನೋಡಿದ್ರೆ ನಮ್ಮ ಪ್ರಪಂಚ ಜೀವನದಲ್ಲಿ ಇರುವ ಕುಟುಂಬನು ಅದೇ ರೀತಿಯಲ್ಲಿ ಇದೆ ಎಫೆಸಿಯರ್ ಪುಸ್ತಕ 5ನೇ ನೋಡುವಾಗ ಅಲ್ಲಿ ಗೊತ್ತಾಗುತ್ತೆ ಪೌಲ ಅಪೊಸ್ತಲಲ್ಲಿ ಹೇಳ್ತಾನೆ ಇದೇ ಪತಿ ಪತ್ನಿ ಮಧ್ಯದಲ್ಲಿ ಇರುವ ಮರ್ಮವಾಗಿರುವ ವಿಷಯ ಇದು ಎರಡು ಸಮಾನ ಅಂದ್ರೆ ಕ್ರಿಸ್ತು ಮತ್ತು ಸಭೆಗೆ ಸಂಬಂಧಪಟ್ಟ ವಿಷಯ ಇದು ತುಂಬಾ ಮರ್ಮವಾಗಿದೆ ಎಫೆಸಿಯರ್ ಪುಸ್ತಕ ಕಡೆಯ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಗ ನಾವು ಪ್ರತಿ ವಿಷಯ ಮಾಡುವುದು ಎಲ್ಲ ಆತ್ಮ ಸಂಬಂಧಪಟ್ಟ ವಿಷಯಗಳೇನೆ ಅವ್ರು ಪತಿ ಪತ್ನಿ ಆ ವಿಷಯ ಅವ್ರು ಹೇಳ್ತಾರೆ ಪತ್ನಿ ಪತಿಗೆ ಏನಾಗಿದೆ ಪತಿಗೆ ಏನಾಗಬೇಕು ಹೃದಯದಲ್ಲಿ ಇರಬೇಕು ಪತಿ ಏನ್ ಮಾಡಬೇಕು ಪತ್ನಿನೇ ಪ್ರೀತಿಸಬೇಕು ಪತಿ ಒಂದು ವಿಷಯ ಮಾಡಬೇಕು ನನಗೆ ಹೃದಯದಲ್ಲಿ ಇರಬೇಕು ಇರ್ತೀನಿ ಹಾಗೆ ನಿನ್ನಕ್ಕೂ ಒಂದು ಜವಾಬ್ದಾರಿ ಇದೆ ಏನಿದೆ ನನ್ನ ಪ್ರೀತಿಸಬೇಕು ಪ್ರೀತಿ ಇಲ್ಲಂದ್ರೆ ಏನರ್ಥ ನೀವು ಆ ಆತ್ಮಿ ಒಳಗಡೆ ಇನ್ನು ಸರಿಯಾಗಿ ಬಂದಿಲ್ಲ ಸರಿ ಬಂದಿಲ್ಲ ಸರಿ ಆಗ ಪತ್ನಿ ಪತಿಗೆ ಉಪದೇಶ ಮಾಡುವುದು ಒಳ್ಳೆದಾ ಒಳ್ಳೆದಲ್ಲ ಇಲ್ವ ಯಾವುದು ವಾಕ್ಯದಿಂದ ಅಲ್ಲ ಒಳ್ಳೆ ಜೀವನದಿಂದ ನೀವು ನಿನ್ನ ಪತ್ನಿನ ಪತಿನ ಏನ್ ಮಾಡಬೇಕು ನೀವು ಸಂಬಾಧ್ಯ ಮಾಡಬಹುದು ಇಲ್ಲಂದ್ರೆ ಏನಾಗುತ್ತೆ ನೀವು ಪತಿಗೆ ಉಪದೇಶ ಮಾಡುವಾಗ ಏನಾಗುತ್ತೆ ಅದು ಜಾಸ್ತಿನೇ ಆಗುವುದು ಕಮ್ಮಿ ಆಗುವುದೇ ಇಲ್ಲ ಇದು ಏನ್ ಹೇಳ್ತಾರ ಪೌಲ್
ಇದು ಸಭೆ ಮತ್ತು ಕ್ರಿಸ್ತಕ್ಕೆ ಸಂಬಂಧಪಟ್ಟ ವಿಷಯ ಒಂದು ವೇಳೆ ಸಭೆ ಪತ್ನಿ ಕ್ರಿಸ್ತ ತಲೆಯಾಗಿರುವ ಪತಿ ಅಂದ್ರೆ ಸಭೆ ಕ್ರಿಸ್ತನಿಗೆ ಉಪದೇಶ ಮಾಡಲಾಗುತ್ತ ನೋಡಿದ್ರೆ ಆಗಲ್ಲ ಮತ್ತೆ ಕ್ರಿಸ್ತ ಪ್ರೀತಿ ನಮ್ಮಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು ನಾವು ಅವರ ಚಿತ್ತಾನುಸಾರವಾಗಿ ಜೀವನ ಮಾಡುವುದೇ ಅದನ್ನ ಕುಟುಂಬ ಜೀವನದಲ್ಲಿ ಬೇರೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ ನಾನು ಹೇಳೋದು ಪ್ರಾರ್ಥನೆ ಮಾಡುವಾಗ ನಾವು ದೇವರಿಗೆ ಬುದ್ಧಿ ಹೇಳೋ ತನಕ ಪ್ರಾರ್ಥನೆ ಮಾಡಬಾರದು ದೇವರಿಗೆ ಈ ವಿಷಯ ಆಗಬೇಕು ಅಷ್ಟೇ ಅದು ಈ ರೀತಿಯಲ್ಲಿ ನಾನು ಅವರ ಹತ್ರ ಹೋಗ್ತೀನಿ ನೀನು ಅವರ ಹತ್ರ ಈ ವಿಷಯ ಹೇಳು ತಿರ್ಗ ನಾನು ವಾಪಸ್ ಬರ್ತೀನಿ ಈಗ ಇದು ಈ ತರ ಮಾಡಿ ಆ ತರ ಮಾಡಿ ಐಡಿಯಾ ಎಲ್ಲ ಕೊಟ್ಟು ಹೇಳಬೇಡ ಅದು ಅವ್ರಿಗೆ ಗೊತ್ತು ಯಾವ ರೀತಿಯಲ್ಲಿ ಮಾಡಬೇಕು ಪ್ರಾರ್ಥನೆ ನಿಮಗೆ ಏನಾಗಬೇಕು ಅದು ಆಗಬೇಕು ಅದು ಯಾವ ರೀತಿಯಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅದು ಅವರಿಗೆ ಗೊತ್ತು ನಾವು ಐಡಿಯಾ ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ನಾವು ಐಡಿಯಾ ಕೊಡದೆ ಗೊತ್ತಾ ನಮ್ಮಲ್ಲಿ ನಂಬಿಕೆ ಕೊರತೆಯಾಗಿದೆ ಅವರು ಮಾಡ್ತಾರೋ ಇಲ್ವೋ ನನ್ನ ಯೋಜನೆಯಲ್ಲಿ ಮಾಡುವುದು ಸಾಧ್ಯ ಅಲ್ಲ ಈ ರೀತಿಯಲ್ಲಿ ಬೇಕೆಂದ್ರೆ ಅದು ಮಾಡೋಕ್ಕಾಗುತ್ತೆ ಅದಕ್ಕೆ ಪ್ರಾರ್ಥನೆಯಲ್ಲಿ ಇದು 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 ಅದು ಅದು ನಾವು ದೇವರಿಗೆ ದಾರಿ ತೋರಿಸೋದು ಐಡಿಯಾ ಕೊಡುವುದು ಅದು ಬೇಕಾಗಿದೆ ನಮ್ಗೆ ಏನು ಬೇಕೋ ಅದೇ ಯೇಸು ಕ್ರಿಸ್ತನಿಗೆ ಏನು ಬೇಕೋ ನನ್ನ ಹೆಸರಲ್ಲಿ ಕೈ ಕೊಡ್ತೀನಿ ಯಾವುದು ರೀತಿಯಲ್ಲಿ ಕೊಡ್ತೀನಿ ನೀನನ್ನು ಕೇಳಿಲ್ಲ ಅವರು ಹೇಳಿದಾರ ಇಲ್ಲ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಆಗ ನಾವು ಆತ್ಮೀಯ ಕುಟುಂಬವಾಗಿ ನೋಡಿದ್ರೆ ವಿಧವಾಗಿಯ ದೇವರು ಮನುಷ್ಯ ರೂಪದಲ್ಲಿ ಬಂದ ಯೇಸು ಕ್ರಿಸ್ತು ಆಗಿ ಆ ಕ್ರಿಸ್ತು ಸಭೆಗೆ ಯಾರಾಯಿತು ತಲೆಯಾಯಿತು ಸಭೆ ಯಾರಾಯಿತು ಮಣವಾಟಿ ಇಲ್ಲಂದ್ರೆ ಮಧು ಮಧು ಹೆಂಡತಿ ಮಧು ಒಣಗಿರ್ತಿ ಆಯಿತು ವಾಕ್ಯದಲ್ಲಿ ಆ ಥರ ಇದೆ ಅವು ವಿಶ್ವಾಸಿಗಳಲ್ಲ ಯಾರು ಮಕ್ಕಳು ಈ ಸಭೆ ಮುಖಾಂತರ ಹುಟ್ಟಿರುವ ಮಕ್ಕಳನ್ನ ಈ ವಿಶ್ವಾಸ ಈ ರೀತಿಯಲ್ಲಿ ನಾವು ಆಗ ಯೇಸು ಕ್ರಿಸ್ತು ನಾವು ಮಧ್ಯದಲ್ಲಿ ಮಾತ್ರ ಇರುವ ಸಂಬಂಧ ನೋಡಿದ ಆಗ ಈಗ ಯಾರಿಲ್ಲ ಈಗ ಇವ ಇಲ್ಲ ತಾಯಿ ಎಂಬ ಮಣವಾಟಿ ಇಲ್ಲ ವಿಶ್ವಾಸ ಸಂಬಂಧಪಟ್ಟ ವಿಷಯದಾಗಿ ನೋಡುವಾಗನೇ ಈ ಗಲಾತಿಯರ ಪುಸ್ತಕ 4:6-7 ವಾಕ್ಯದಲ್ಲಿರುವ ವಿಷಯ ನಾವು ಬರುವುದು ಗಲಾತಿಯರ ಪುಸ್ತಕ 4:6-7 ವಾಕ್ಯ ನೀವು ಪುತ್ರರಾಗಿರುವುದರಿಂದ ಪುತ್ರರಾಗಿರುವುದರಿಂದ ಅಪ್ಪ ತಂದೆ ಎಂದು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನ ದೇವರು ನಿಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದೆ ಮಗನೆಂದ ಮೇಲೆ ಕ್ರಿಸ್ತನ ಮೂಲಕ ದೇವರಿಗೆ ಬಾಧ್ಯನು ಎಷ್ಟು ಸ್ಪಷ್ಟವಾಗಿದೆ ಇದರಿಂದ ಈ ವಿಷಯವಾಗಿ ನೋಡಿದ್ರೆ ಭೂ ಪರಲೋಕದಲ್ಲಿ ಇರುವ ನಾವು ಪರಲೋಕ ಈಗ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ಭೂಮಿಯಲ್ಲಿರುವ ವಿಷಯ ನೋಡಿದಂದ್ರೆ ಈ ಆತ್ಮೀಯ ಕುಟುಂಬಕ್ಕೊಳಗಡೆ ನಾವು ಇದೆ ಅಂದ್ರೆ ಏನಾಗುತ್ತೆ ಕ್ರಿಸ್ತನಲ್ಲಿ ಇರುವ ಅದೇ ಆತ್ಮನೇ ದೇವರು ನಮ್ಮಲ್ಲಿಯೂ ಕಳಿಸಿ ಕೊಟ್ಟಿದ್ದಾರೆ ಹಾಗೆ ಯೇಸು ಕ್ರಿಸ್ತನಲ್ಲಿರುವ ಅದೇ ಆತ್ಮ ಒಂದು ಚೂರಾಗಿಯೂ ವ್ಯತ್ಯಾಸ ಇಲ್ಲ ಅದೇ ಆತ್ಮ ನಮ್ಮಲ್ಲಿ ಕೊಟ್ಟಿದಂದ್ರೆ ಈ ಯೇಸು ಕ್ರಿಸ್ತು ಪಿತಾವಾಗಿ ಇರುವ ದೇವನ ನೋಡಿ ಅಪ್ಪ ಪಿತಾವೇನೇ ಕರೀತಾರೆ ಕೂಗಿದ್ದಾರೆ ಅದೇ ಆತ್ಮ ನೋಡಿದ್ರೆ ನಮ್ಮಲ್ಲಿಯೇ ಕೊಟ್ಟಿದ್ದಾರೆ ಆಗ ನಾವು ಆ ಪಿತಾವಾಗಿ ದೇವನ ನೋಡಿ ಅಪ್ಪ ಪಿತಾವೇನೇ ಕೂಗಬೇಕು ಸರಿ ಒಂದು ವೇಳೆ ಯೇಸು ಕ್ರಿಸ್ತು ಶರೀರ ಪ್ರಕಾರವಾಗಿ ನಮ್ಮ ಪಕ್ಕದಲ್ಲಿ ಇದನ್ನು ಯೋಚನೆ ಮಾಡ ಅವರು ಏನನ್ ಕೂಗ್ತಾರೆ ಅಪ್ಪ ಪಿದಾವೇನ ಕೂಗ್ತಾರೆ ನಾವು ಏನು ಕೂಗ್ತಾರೆ ಅಪ್ಪ ಪಿದಾವೇನ ದೇವನ ಇಬ್ಬರು
ದೇವರ ನೋಡಿ ಅಪ್ಪ ಪಿತಾವರನೇ ಹೋಗೋದು ಅಪ್ಪ ಯೇಸು ಕ್ರಿಸ್ತ ಅಪ್ಪ ಪಿತಾವೇ ನಾವು ಅಪ್ಪ ಪಿತಾವೇ ಅಪ್ಪ ನಾನು ಯೇಸು ಕ್ರಿಸ್ತಲ ನೀವು ಯೇಸು ಕ್ರಿಸ್ತಿಗ ಯಾರಾಯ್ತು ಯಾರು ಹೇಳಿ ಕೊಡಬೇಕಾದ್ರೆ ಆ ದೊಡ್ಡ ಆತ್ಮೀಯ ಜ್ಞಾನ ಬೇಕು ಏನು ಅವಶ್ಯಕತೆ ಇಲ್ಲ ಸಾದಾ ಊಟ ತಿನ್ನು ನಾನೇ ಸಾಕು ಈ ವಿಷಯ ಅರ್ಥ ಆಗುತ್ತೆ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ತಿಳಿಸಿ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ಅಲ್ವಾ ಅದೇ ಆತ್ಮ ಆ ಆತ್ಮ ಬರುವಾಗ ನೋಡಿ ಕೂಗೋದು ಅಪ್ಪ ಪಿತಾವೇ ಯಾಕೆ ಈ ಅಪ್ಪ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಬಂದಿದ್ದರೆ ನಮ್ಮ ಪಾಪ ಕ್ಷಮಾಪಣೆ ಮಾಡುವುದು ರಕ್ತ ಸುರಿಸುವುದು ಸಾಧ್ಯ ಅಲ್ಲ ಅದಕ್ಕೆ ಅವರು ಯೇಸು ಕ್ರಿಸ್ತವಾಗಿ ಮನುಷ್ಯ ರೂಪದಲ್ಲಿ ದೇವರ ಕುಮಾರ ಎಂಬ ಹೆಸರಿನಲ್ಲಿ ಬಂದಿದ್ದು ಈಗ ಅದೇ ಆತ್ಮ ನಮ್ಮಲ್ಲಿ ಇದೆ ಆ ಕ್ಷಣದಲ್ಲಿ ಅವರೇ ಯಾರಾಯಿತು ನಮಗೆ ಸಹೋದರ ಅವರು ಸಹೋದರ ಎಂಬ ರೀತಿಯಲ್ಲಿ ಇರುವಾಗನೇ ಈ ಭೂಲೋಕದಲ್ಲಿ ಜೀವನ ಮಾಡುವ ನಾವು ಒಂದು ದಿನ ಪರಲೋಕ ಹೋಗಬೇಕು ಆವಾಗ ಪರಲೋಕ ಕುಟುಂಬದಲ್ಲಿ ಒಂದು ಅಂಗವಾಗುತ್ತೆ ಅಲ್ಲಿ ಸಹೋದರ ಇರುತ್ತಾನೆ ಯಾಕೆಂದ್ರೆ ಅವ್ರು ಏನು ಹೇಳಿದ್ದಾರೆ ನನ್ನ ತಂದೆ ಮನೆಯಲ್ಲಿ ಅನೇಕ ವಾಸಸ್ಥಳ ಇದೆ ನಿಮಗೊಂದು ನಾನು ಸಿದ್ಧ ಮಾಡಿ ಬಂದು ನಿನ್ನಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲಿ ನನ್ನ ತಂದೆ ಮನೆಯಲ್ಲಿ ನನ್ನ ಮನೆಯಲ್ಲಿ ಅಲ್ಲ ಅಲ್ಲಿ ನಿನಗೂ ಒಂದು ಸಿದ್ಧ ಮಾಡ್ತೀನಿ ನನಗೆ ಆಲ್ರೆಡಿ ಒಂದು ಇದೆ ಅಪ್ಪ ನೀವು ನಾನು ಯಾರು ತಂದೆ ಮಗನ ಅರ್ಥ ಆಯ್ತಾ ನೀವು ನಾನು ತಂದೆ ಮಗನಲ್ಲ ನೀವು ನಾನು ಸಹೋದರ ಸಹೋದರಿ ಅಪ್ಪ ನಮಗಿಬ್ಬರಿಗೂ ಒಂದು ತಂದೆ ಈ ವಿಷಯ ಸಭೆಗೆ ಫಸ್ಟ್ ಸುವಾರ್ತ ಸಾರುವಾಗ ಯೇಸು ಕ್ರಿಸ್ತು ಮಗ್ದಲ ಮೇರಿ ಹತ್ರ ಹೇಳಿದ್ದಾರೆ ನೀವು ಹೋಗಿ ನನ್ನ ಸಹೋದರ ಹತ್ರ ಶಿಷ್ಯರ ಹತ್ರ ನಾವು ವಾಕ್ಯ ನೋಡಿದ್ರ ಯೋಹಾನ ಸುವಿಶೇಷ 20ನೇ ಅಧ್ಯಾಯ 17ನೇ ವಾಕ್ಯ ಯೇಸು ಆಕೆಗೆ ನನ್ನನ್ನು ಮುಟ್ಟಬೇಡ ಯಾಕೆಂದರೆ ನಾನು ಇನ್ನು ನನ್ನ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ ಆದರೆ ನೀನು ನನ್ನ ಸಹೋದರ ಬಳಿಗೆ ಮುಟ್ಟಬೇಡ ನಾನು ನನ್ನ ತಂದೆಯ ಬಳಿಗೆ ಹೋಗ್ಬೇಕು ನೀ ಹೋಗಿ ಯಾರ ಹತ್ರ ನನ್ನ ಸಹೋದರ ಹತ್ರ ಸಹೋದರರ ಬಳಿಗೆ ಹೋಗಿ ಅವರಿಗೆ ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಗ ಬಳಿಗೆ ನಾನು ಏರಿ ಹೋಗುತ್ತೇನೆ ಇನ್ನು ಏನಾಗಲಿ ಎಕ್ಸ್ಪ್ಲನೇಷನ್ ಬೇಕಾ ಇನ್ನು ಏನಾಗಲಿ ತಿಳಿಸ್ಕೊಡ್ಬೇಕಾ ವಿವರಣೆ ಬೇಕಾ ಎಷ್ಟು ಕ್ಲೀನ್ ಆಗಿದೆ ನೀ ಹೋಗಿ ನನ್ನ ಸಹೋದರ ಹತ್ರ ಹೇಳಿ ಆ ಕಾಲದಲ್ಲಿ ಬರೋ 12 ಜನಗಳನ್ನೇ ಸಹೋದರರು ಈ ಕಾಲದಲ್ಲಿ ಎಷ್ಟು 1000 ಕೋಟಿ ಮಂದಿದ ನಮ್ಗೆ ಹೇಳಕ್ಕಾಗಲ್ಲ ಅದಕ್ಕೆ ಬೇಕಾಗಿಲ್ಲ ಅಟ್ಲೀಸ್ಟ್ ನಾವು ಯಾರು ಅದೇ ಸಹೋದರ ಈ ಸಹೋದರರನ್ನೇ ಅವ್ರು ಹೇಳುವುದು ನೀ ವಿಧವಾಗಿ ದೇವರಿಗೆ ವಾದಿಸ್ತೀವಿ ಜವಾಬ್ದಾರಿ ಜನಗಳು ಅವರದು ಮಕ್ಕಳು ನಾವು ಯೇಸು ಕ್ರಿಸ್ತು ಯಾವ್ದು ರೀತಿಯಲ್ಲಿ ದೇವರಿಗೂ ಬಾಧ್ಯಸ್ಥನಾಗಿದ್ದು ನಾವೆಲ್ಲರೂ ಅದೇ ರೀತಿಯಲ್ಲೇ ಬಾಧಿಸ್ತಾರು ಒಂದು ಚೂರು ಹೆಚ್ಚು ಕಮ್ಮಿ ಇಲ್ಲ ಯಾಕೆಂದ್ರೆ ಇಬ್ರು ಹೃದಯದಲ್ಲಿ ಅದೇ ಪವಿತ್ರ ಆತ್ಮನೇ ಅದೇ ಯೇಸು ಕ್ರಿಸ್ತನೇ ಕೊಟ್ಟಿರುವ ಆತ್ಮನೇ ನಮಗೂ ಕೊಟ್ಟಿದೆ ತನ್ನ ಮಗನದು ಕೊಟ್ಟಿರುವ ಅದೇ ಆತ್ಮ ತಿರುಗ 1000 ಸಾರಿ ನಾನು ಹೇಳ್ತೀನಿ ಯಾವಾಗಲೂ ಯೇಸು ಅಪ್ಪ ಆವಾಗ ನಮ್ದು ದೂರ ಜಾಸ್ತಿ ಆಗುತ್ತೆ ಬಾಧ್ಯಸ್ಥರು ಅಲ್ಲಿ ಸ್ವಲ್ಪವಾಗಿಲೂ
ಜಾಗ ಇಲ್ಲ ಬಿಟ್ಟು ಬಿಡಕ್ಕೆ ಅಪ್ಪ ಮಕ್ಕಳಿಗೆ ಸ್ವಲ್ಪ ಜಾಗ ಇರುತ್ತೆ ಒಟ್ಟನ್ನು ಬಾಧಿಸ್ತಾರೆ ಅಂದ್ರೆ ಏನಿದೆ ಫೆವಿಕ್ಯುಕಲ್ಲಿ ಇದು ಮಾಡಿದ್ರೆ ತಗ್ಗೆ ಇರುತ್ತೆ ಅರ್ಥ ಆಗುತ್ತಾ ಅದೇ ಬಾಧಿಸ್ತಾರೆ ನಿನ್ ನನ್ನ ಸಹೋದರತ್ರ ಹೋಗಿ ನೀವು ಹೇಳಿ ನಿನ್ನ ತಂದೆ ನನ್ನ ನಿನ್ನ ದೇವರು ನನ್ನ ಇಲ್ಲಿ ಕೊಟ್ಟಿದೆ ಏನು ಕೊಟ್ಟಿದೆ ಇಲ್ಲಿ ನೀವು ಸಹ ಬಾಧಿಸ್ತಾರೆ ಏನು ಉಡನ್ ಸುದಂದರ ತಮ್ಮಲ್ಲಿ ಏನಂತ ಆ ವಿಷಯ ಇದಕ್ಕಾಗಿನೇ ಏನು ಹೇಳ್ತಾರೆ ಪೌಲ್ ಹೇಳ್ತಾನೆ ನಾನು ಕಷ್ಟ ಪಡುವುದು ನೀವು ಈ ಜ್ಞಾನದಲ್ಲಿ ಬೆಳವಣಿಕೆಯಲ್ಲಿ ಬರಬೇಕು ಸುಮ್ಮನೆ ದೇವರೇ ದೇವರೇ ಅಂತ ಕರೆದುಬಿಟ್ಟು ದಾಸನಾಗಿ ಜೀವನ ಮಾಡಬೇಡ ಅದು ಗುಲಾಮತರ ಎಲ್ಲ ದಾಸರ ತಂದ ಈ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಯಾರ ಮುಖಾಂತರವಾಗಿ ಯೇಸು ಕ್ರಿಸ್ತು ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ರು ದೇವರು ಕೊಟ್ಟಿದ್ರು ಯಾರ ಮುಖಾಂತರವಾಗಿ ಯೇಸು ಕ್ರಿಸ್ತು ಮುಖಾಂತರವಾಗಿ ಯಾರು ಕೊಟ್ಟಿದ್ರು ನನಗೆ ಕೊಟ್ಟಿದ್ರು ಪ್ರತಿಯೊಂದು ವ್ಯಕ್ತಿ ಆ ನಾನು ಹೇಳುವಾಗ ನನಗೆ ಅದೇನೇ ಹೇಳುವುದು ಸ್ವಂತ ರಕ್ಷಕ ಆ ರೀತಿಯಲ್ಲೇ ನಮ್ಮ ರಕ್ಷಕ ಆಗುತ್ತೆ ಇಲ್ಲಂದ್ರೆ ಸ್ವಂತ ಪ್ರತಿ ವ್ಯಕ್ತಿಗೆ ಅವರು ರಕ್ಷಕರು ಎಲ್ಲಿಂದ ದಾಸತನದಿಂದ ಗುಲಾಮಿ ಎಂಬ ಆತ್ಮದಿಂದ ನಮಗೆ ರಕ್ಷಣೆಯ ಹುಟ್ಟಿದೆ ಅದೇ ಅಲ್ಲಿ ಇರುವುದು ಇನ್ನೊಂದು ವಿಷಯ ಅದಕ್ಕೂ ಸಂಬಂಧವಾಗಿ ನಾವು ನೋಡುವಾಗ ಅದೇ ಗಲಾತ್ಯ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸಹೋದರರೇ ನಾವು ಈಗ ಈಸಾಕನಂತೆ ವಾಗ್ದಾನದ ಮಕ್ಕಳಾಗಿದ್ದೇವೆ ಆದರೆ ಆಗ ಶರೀರಕ್ಕನುಸಾರವಾಗಿ ಹುಟ್ಟಿದವನು ಆತ್ಮನುಸಾರವಾಗಿ ಹುಟ್ಟಿದವನನ್ನು ಹಿಂಸೆ ಪಡಿಸಿದನು ಅದರಂತೆಯೇ ಈಗಲೂ ಅದೇ ಆದರೂ ಬಲಹವು ಏನು ಹೇಳುತ್ತದೆ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ಯಾಕೆಂದರೆ ದಾಸಿಯ ಮಗನು ಸ್ವತಂತ್ರ ಮಗನೊಂದಿಗೆ ಎಷ್ಟು ಮಾತ್ರಕ್ಕೆ ಬಾಧ್ಯನಾಗಬಾರದು ಎಂದು ಹೇಳುತ್ತದೆ ಸ್ವತಂತ್ರನಾಗಿರುವ ವ್ಯಕ್ತಿ ಯಾವಾಗಲೂ ದಾಸನಾಗಿರುವ ವ್ಯಕ್ತಿ ಜೊತೆಗೆ ಸೇರಬಾರದು ಬಾಧಿನಾಗಿ ಇರಬಾರದು ಸ್ವತಂತ್ರ ಯಾರು ವಾಗ್ದಾನ ಪ್ರಕಾರ ಹುಟ್ಟಿರುವ ಮಗನ ಇರುವ ಇಸಾಕು ಮಾಂಸದಿಂದ ಹುಟ್ಟಿದ್ರು ಯಾರು ಇಸ್ಮಾಯಿಲ್ ಹಾಗಾರ ಇವರಿಬ್ಬರು ಒಬ್ರಿಗೊಬ್ರು ಬಾಧಿಸ್ತರಾಗಿ ಇರಬಾರದು ಆ ಬಗ್ಗೆ ಅವ್ರು ಹೇಳಿದ್ದಾರೆ ಆ ವಿಷಯ ನಾವು ಯೋಚನೆ ಮಾಡಿದ್ರೆ ಯಾಕೆ ನಡೆಯಿತು ಅನ್ನೋ ಗೊತ್ತಾಗಲ್ಲ ಈಗ ಅರ್ಥ ಆಗುತ್ತಾ ಎಲ್ಲ ಹಳೆ ಒಡಂಬಡಿಕೆ ಒಳಗಡೆ ಇರೋ ವಿಷಯಗಳೆಲ್ಲ ಹೊಸ ಒಡಂಬಡಿಕೆ ಸಂಬಂಧಪಟ್ಟಲೇ ಇರೋದು ಆತ್ಮೀಯ ಪ್ರಕಾರ ನೋಡಿದ್ರ ಹಾಗ ಹಳೆಯ ಒಡಂಬಡಿ ವಿಷಯ ಮಾಂಸ ಸಂಬಂಧಪಟ್ಟ ವಿಷಯ ಹಳೆಯ ಒಡಂಬಡಿಕೊಳಗಡೆ ಇರುವ ಎಲ್ಲಾ ವಿಷಯನು ಮಾಂಸ ಸಂಬಂಧಪಟ್ಟದಾಗಿಯೇ ಇರುವುದು ಇಲ್ವಾ ಬಲಿ ಕೊಡುವುದು ಮಾಂಸ ಸಂಬಂಧಪಟ್ಟ ವಿಷಯ ಹೊಸ ಒಡಂಬಡಿಕೆಯಲ್ಲಿ ಬಲಿ ಕೊಡುವುದರ ಬಲಿ ಕೊಟ್ಟಾಯಿತು ಇದು ಆತ್ಮೀಯ ಸಂಬಂಧಪಟ್ಟ ವಿಷಯ ವಿಶ್ವಾಸದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಸಹೋದರರು ಮಾಂಸ ಸಂಬಂಧಪಟ್ಟ ರೀತಿಯಲ್ಲಿ ಹುಟ್ಟಿರುವುದು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಡುವರೆಲ್ಲರೂ ಸಹೋದರಿಗಳು ಈ ರೀತಿಯಲ್ಲಿ ಎಲ್ಲ ವ್ಯತ್ಯಾಸವಿದೆ ವಾಗ್ದಾನಕ್ಕೂ ಮತ್ತು ಮಾಂಸಕ್ಕೂ ಈ ಕಾಲದಲ್ಲಿ ನೋಡಿದ್ರೆ ಇಸ್ರೇಲ್ ದೇಶದಲ್ಲಿ ಇರುವ ಇಸ್ರೇಲ್ ಜನಗಳೆಲ್ಲರೂ ಯೇಸು ಕ್ರಿಸ್ತಕ್ಕೂ ಮಾಂಸ ಸಂಬಂಧಪಟ್ಟ ಸಹೋದರರನ್ನೇ ನಾವು ಯಾರು ಮಾಂಸ ಸಂಬಂಧಪಟ್ಟ ಸಹೋದರ ಸಹೋದರಿಗಳು ಅಲ್ಲ ಅದಕ್ಕೂ ಮೇಲಾಗಿ ತೊಮ್ಮಾತ್ರ ಯೇಸು ಕ್ರಿಸ್ತು ಹೇಳಿದೆ ನೀ ನೋಡುವುದರಿಂದ ನಂಬಿದೆ ಯಾರೆಲ್ಲ ನೋಡುವುದರಿಂದ ನಂಬಿದಾರೋ ಅವರೆಲ್ಲ ಭಾಗ್ಯವಂತರು ಸೊ ನಾವು ನೋಡಿದೇ ಇಲ್ಲ ಸೊ ಅವರಿಂದ ನಾವು ಯಾರು ಸೋಮವಾರ ಹತ್ರ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ನೀ ಭಾಗ್ಯವಂತನು ಅಲ್ಲ
ಅದೇ ಅದಕ್ಕೆ ಅರ್ಥ ಅದು ಏನು ಇಲ್ಲ ಅದಕ್ಕೆ ಅರ್ಥ ಅದನ್ನೇ ನೀನು ನೋಡಿದಕ್ಕಾಗಿ ನಂಬಿದೆ ಆಗ ಎಷ್ಟೋ ಅನೇಕ ಜನರ ಮುಂದೆ ಆಗೋ ದಿನದಲ್ಲಿ ನಾನು ನೋಡುವುದೇ ಇಲ್ಲ ಆಗ ನಂಬಿಕೆ ಇರ್ತಾರೆ ಅವರೆಲ್ಲರೂ ಭಾಗ್ಯವಂತರು ಆ ರೀತಿಯಲ್ಲಿ ನೋಡುವಾಗ ನಾವು ಮಾಂಸ ಸಂಬಂಧವಾಗಿ ಯೇಸು ಕ್ರಿಸ್ತನ ಸಹೋದರ ಸಹೋದರಿಗಳು ಅಲ್ಲ ನಾವು ವಾಗ್ದಾನ ಪ್ರಕಾರವಾಗಿ ಸಹೋದರ ಸಹೋದರಿಗಳು ವಾಗ್ದಾನ ಪ್ರಕಾರವಾಗಿ ನಾವು ಸಹೋದರ ಸಹೋದರಿಗಳು ಯಾವ ರೀತಿಯಲ್ಲಿ ವಾಗ್ದಾನ ಯಾವ ರೀತಿಯಲ್ಲಿ ಸಹೋದರ ಸಹೋದರಿಗಳು ಹಳೆ ಒಡಂಬಡಿಯಲ್ಲಿ ಇದೆ ಅಬ್ರಹಾಮ ಅಂತ ದೇವರು ಹೇಳಿದರು ನಾನು ನಿನ್ನ ಸಂತತಿಯನ್ನು ಹೆಚ್ಚಾಗಿ ನಕ್ಷತ್ರ ಎಷ್ಟಿದೋ ಆ ರೀತಿಯಲ್ಲಿ ಹೆಚ್ಚು ಮಾಡ್ತೀನಿ ಈ ಭೂಮಿಯಲ್ಲಿ ಎಷ್ಟು ಮರಳಿದೋ ಆ ರೀತಿಯಲ್ಲಿ ನಾನು ನಿನ್ನ ಸಂತತಿಯನ್ನು ಹೆಚ್ಚು ಮಾಡ್ತೀನಿ ಆ ರೀತಿಯಲ್ಲಿ ಅಷ್ಟು ಆಗ ಅಬ್ರಹಾಮನ ನಂಬಿಕೆ ಹೋಯಿತು ಆಗ 100 ವಯಸ್ಸಿನಲ್ಲಿ ಅಬ್ರಹಾಮ ಇಸಾಕ್ ಹುಟ್ಟಿದನು ಹಾಗೆ ದೇವರು ಹೇಳಿದರೆ ಸಾರಾಕ್ ಬರ ಒಂದು ವರ್ಷಕ್ಕೊಳಗಡೆ ನಿಮ್ಮ ಕೈಯಲ್ಲಿ ಒಂದು ಮಗು ಇರುತ್ತೆ ಸಾರ ಹೇಳ್ತಾಳೆ ನನಗೆ 90 ವಯಸ್ಸಾಯಿತು ನನಗೆ ಮಗು ಹುಟ್ಟುವುದು ಸಾಧ್ಯನೋ ಸಂತೋಷ ನನ್ನಲ್ಲಿ ಇರುತ್ತಾ ಹೇಳ್ತಾಳೆ ದೇವರು ಹೇಳ್ತಾರೆ ದೇವರ ಹತ್ರ ಅಸಾಧ್ಯವಾಗಿದೆ ಏನಾಗಲೂ ಇದ ನಗಿತಾಳೆ ಯಾಕೆ ನೀನು ನಗಿದ್ರು ಕೇಳ್ತಾರ ಸೊ ದೇವರು ಮಾಂಸದಿಂದ ಒಂದು ವೇಳೆ ಇಸಾಕ್ ಹುಟ್ಟಿದ್ರೆ ಈ ವಾಗ್ದಾನ ವಿಷಯ ನಡೆಯುವುದು ಸಾಧ್ಯನೇ ಇಲ್ಲ ಅದಕ್ಕಾಗಿನೇ ವಾಗ್ದಾನ ಕೊಟ್ಟು ಆ ವಾಗ್ದಾನ ಪ್ರಕಾರ ಇಸಾಕ್ ಹುಟ್ಟಿದ್ರು ಅದೇ ರೀತಿಯಲ್ಲೇ ದೇವರು ನಮಗೂ ವಾಗ್ದಾನ ಕೊಟ್ಟಿದೆ ಆ ವಾಗ್ದಾನ ಪ್ರಕಾರ ನಾವು ಹುಟ್ಟುವುದು ಯೇಸು ಕ್ರಿಸ್ತು ಅದೇ ವಾಗ್ದಾನ ಪ್ರಕಾರ ಹುಟ್ಟಿದ್ರು ಇವ ಯೆಶಾಯ ಪುಸ್ತಕ 7ನೇ ಅಧ್ಯಾಯದಲ್ಲಿ ಇದೆ ನಿಮಗೊಂದು ಗುರುತ್ವಾಗಿ ವಿಷಯ ಹೇಳಿಕೊಡ್ತೀನಿ ಒಂದು ಕನ್ಯೆಗೆ ಒಂದು ಮಗನು ಏರ್ಬಿಡ್ತಾಳೆ ಅವಳಿಗೆ ಇಮಾನುಯೇಲ್ ಹೆಸರು ಇಡಬೇಕು ಇನ್ನೊಂದು ವಿಷಯ ಆದಿಕಾಂಡ 3:15 ಇದೆ ಅವರು ನಿನ್ನ ತಲೆ ಜಜ್ಜ ಮಾಡ್ತಾರೆ ಈ ರೀತಿಯಲ್ಲಿ ಅನೇಕ ವಾಗ್ದಾನಗಳು ಯೇಸು ಕ್ರಿಸ್ತು ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಇದೆ ಆ ವಾಗ್ದಾನ ಎಲ್ಲ ಯೇಸು ಕ್ರಿಸ್ತು ಹುಟ್ಟಿದ ಮೂಲಕವಾಗಿ ಏನಾಯಿತು ನೆರವೇರಿಸಿ ಇನ್ನೊಂದು ಬಾಕಿಯಾಗಿರೋ ವಿಷಯ ಇಲ್ಲಪ್ಪೋ ಇದು ಒಂದು ಬಾಕಿ ಇದೆ ಯೇಸು ಕ್ರಿಸ್ತು ಬಗ್ಗೆ ಹೇಳಕ್ಕೆ ಆತರ ಯಾವುದು ಇಲ್ಲ ಎಲ್ಲ ಆಯಿತು ಆ ಯೇಸು ಕ್ರಿಸ್ತು ಅವರು ಹೇಳಿದ್ರು ಏನ್ ಹೇಳಿದ್ದಾರೆ ನನ್ನ ತಂದೆ ನಿನ್ನ ತಂದೆ ನನ್ನ ದೇವರು ನಿನ್ನ ದೇವರು ಅಪ್ಪ ಅವ್ರು ಏನ ಯಾರಾಯ್ತು ನಮಗೆ ಬಾಧ್ಯಸ್ಥನಾಯ್ತು ನಾವು ಯೇಸು ಕ್ರಿಸ್ತು ದೇವರಿಗೂ ಬಾಧ್ಯಸ್ಥನಾಯ್ತು ಈ ಸಂಬಂಧಪಟ್ಟ ವಿಷಯಗಳು ನಾವು ನಂಬಬೇಕು ಇದು ವಾಗ್ದಾನವಾಗಿ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಅದಕ್ಕೆ ನಾವು ಹೇಳೋದು ವಾಕ್ಯ ಓದಬೇಕು ಓದಕ್ಕೆ ಬರಲಿಲ್ವಾ ಪರವಾಗಿಲ್ಲ ಯಾರು ಓದ್ತಾರ ವಿಷಯ ನೀವು ಕೇಳಬೇಕು ಕೇಳೋ ವಿಷಯ ನಂಬಬೇಕು ಅದಕ್ಕೆ ಅದು ಹೇಳು ಇನ್ನೊಂದು ವಾಗ್ದಾನ ಹೊಸ ಒಡಂಬಡಿಕೆಯಲ್ಲೇನಿದೆ ಗಲಾತ್ಯರ 3:28-29 ಆತನಲ್ಲಿ ನಂಬಿಕ್ಕಿಟ್ಟರು ಎಷ್ಟು ಜನಗಳು ಅವರೆಲ್ಲ ಅಬ್ರಹಾಮನ ಸಂತತಿಯಾಗುವ ಅವಕಾಶ ಅಧಿಕಾರ ಕೊಟ್ಟಿದೆ ಅವರ ದೇವರದು ಮಕ್ಕಳಾಗುತ್ತೆ ಆ ವಿಷಯ ಪ್ರಕಾರನು ಯಾರಾಯ್ತು ನಾವು ದೇವರದು ಮಕ್ಕಳಾಗುತ್ತೆ ಅಬ್ರಹಾಮದು ಸಂತತಿಯಾಗುತ್ತೆ ಯೇಸು ಕ್ರಿಸ್ತು ಮಾಂಸ ಪ್ರಕಾರ ಹುಟ್ಟಿರೋ ವ್ಯಕ್ತಿ ಅಲ್ಲ ಯೇಸು ಕ್ರಿಸ್ತು ವಾಗ್ದಾನ ಪ್ರಕಾರ ಹುಟ್ಟಿರುವರು ಆ ರೀತಿಯಲ್ಲಿ ಏನಾಯ್ತು ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲ ಮಾಂಸ ಪ್ರಕಾರ ಹುಟ್ಟಿರೋರೆಲ್ಲ ದೇವರಿಗೆ ಮಕ್ಕಳಾಗಿ ಎಲ್ಲರೂ ವಾಗ್ದಾನ ಪ್ರಕಾರನೇ ದೇವರಿಗೆ ಮಕ್ಕಳಾಗುತ್ತೆ ಎಲ್ಲರೂ ಆ ರೀತಿಯಲ್ಲಿ ವಾಗ್ದಾನ ಪ್ರಕಾರ ಯಾರೆಲ್ಲ ಮಕ್ಕಳಾಯ್ತು ಅವರೆಲ್ಲ ಅದೇ ವಾಗ್ದಾನ ಪ್ರಕಾರನೇ ಯೇಸು ಕ್ರಿಸ್ತುವಿಗೆ ಬಾಧ್ಯಸ್ಥನಾಗುತ್ತೆ ಉಡನ್ ಸಹೋದರ ಆಗುತ್ತೆ ಯೋಹಾನ ಸುವಿಶೇಷ 1:12 ಇದೆಲ್ಲ ಆತನ ನಂಬಿಕೆ ಇಡುವವರು ದೇವರದು ಮಕ್ಕಳವರು ಹೇಳಿಕೊಂಡ ಆ ಅಧಿಕಾರ ಪ್ರಕಾರ ವಾಗ್ದಾನ ಪ್ರಕಾರ ನಾವು ಯಾರಾಯಿತು ಯೇಸು ಕ್ರಿಸ್ತುವಿಗೆ ಸಹೋದರ ಸಹೋದರಿಗಳು ಆ ಒಂದು ಐಕ್ಯ ಒಳಗಡೆ ನಾವು ಬೆಳವಣಿಗೆಯಲ್ಲಿ ಬರಬೇಕು
வேற யாவது விஷயத்திலயும் அல்ல. அதுக்காக என்ன அவரு 19 வாக்கியத்திலே ஆ விஷயம் எழுதாரு. கலாத்தியர் 4 அத்தியாய 19 வாக்கிய. ನನ್ನ ಚಿಕ್ಕ ಮಕ್ಕಳೇ ಕ್ರಿಸ್ತನ ಸ್ವರೂಪವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ಏನಾಗಬೇಕು? ತಿರುಗಿ ಉಂಟಾಗಬೇಕು. ಯಾಕೆ ತಿರುಗಿ ಉಂಟಾಗಬೇಕು? ಉಂಟಾಯಿತು ಒಂದು ಕಾಲದಲ್ಲಿ, ಈಗ ಅದು ಏನೊಂದು ವಿಷಯ ಮುಖಾಯಲ ಏನಾಯ್ತು, ನಮ್ಗೆ ಬಿಟ್ಟು ಹೋಯ್ತು. ತಿರುಗ ನಿಮ್ಮಲ್ಲಿ ಅದು ಉಂಟಾಗಬೇಕು. ಅದಕ್ಕೆ ಗಲಾತ್ಯರ ಎಫೆಸಿಯರ್ ಒಂದಕ್ಕೊಂದು ಸಂಬಂಧಪಟ್ಟ ಪುಸ್ತಕ. ಎಫೆಸಿಯರ್ ಪುಸ್ತಕ ಸಂಬಂಧ ತುಂಬ ಆಳವಾಗಿ ಬರೆಯುವ ಪುಸ್ತಕ. ಗಲಾತ್ಯರ ಪುಸ್ತಕ ಸುನ್ನತಿ ಬಗ್ಗೆ ಹೇಳುವ ಪುಸ್ತಕ. ಅದಕ್ಕೆ ಒಂದೊಂದಕ್ಕೊಂದು ಸಂಬಂಧ ಇದೆ. ಆಗ ಯೇಸು ಕ್ರಿಸ್ತ ನಿಮ್ಮಲ್ಲಿ ತಿರುಗ ಏನಾಗಬೇಕು? ಸ್ವರೂಪವಾಗಿ ಸ್ವರೂಪ ನೀವು ಆ ಸ್ವರೂಪ ನಿಮ್ಮಲ್ಲಿ ಉಂಟಾಗಬೇಕು. ಏಂದ್ರೆ ಏನರ್ಥ? ನನ್ನ ಸ್ವಯರೂಪ ನಮ್ಮ ಬಿಟ್ಟು ಹೋಗಿ ಯೇಸು ಕ್ರಿಸ್ತನ ಸ್ವಯರೂಪ ನಮ್ಮಲ್ಲಿ ಬರಬೇಕು. ಅದೇ ಅದಕ್ಕೆ ಅರ್ಥ. ಸ್ವರೂಪ ಅಂದ್ರೆ ಸ್ವಯರೂಪ. ಯೇಸು ಕ್ರಿಸ್ತುವಿನ ಸ್ವಯರೂಪ ನಮ್ಮಲ್ಲಿ ಉಂಟಾಗಬೇಕು. ಸೊ ನಮ್ಮ ಸ್ವಯರೂಪ ನಮ್ಮ ಬಿಟ್ಟು ದೂರ ಹೋಗಬೇಕು. ಇದಕ್ಕಾಗಿ ನಾನು ಏನ್ ಮಾಡ್ತೇನೆ? ತಿರುಗ ಪ್ರಸವ ವೇದನೆ. ಪ್ರಸವ ವೇದನೆ ಅಂದ್ರೆ ಯಾವುದು? ಸುವಾರ್ತ ಸಾರುವುದಕ್ಕೆ ಪೌಲು ಪಟ್ಟಿರುವ ಕಷ್ಟಗಳು ಈ ಕಾಲದಲ್ಲಿ. ಅಲ್ಲಿ ವಾಕ್ಯದಲ್ಲಿ ಇದೆ 28:29-30 ಆ ಕಾಲದಲ್ಲಿ ಮಾಂಸ ಸಂಬಂಧಪಟ್ಟವರು ಆ ವಾಗ್ದಾನ ಮಕ್ಕಳಿಗೆ ಏನ್ ಮಾಡಿದ್ದಾರೆ? ವಿರುದ್ಧ ಮಾಡಿದ್ದಾರೆ. ಅದು ಈ ಕಾಲದಲ್ಲಿಯೂ ನಡೀತಾ ಇಲ್ವಾ? ಅನೇಕ ಕ್ರೈಸ್ತರು ಹೇಳುತ್ತಾರೆ, ಆಗ ಅವರು ಕ್ರೈಸ್ತರಾಗಿ ಜೀವನ ಮಾಡುವುದಿಲ್ಲ. ಅವರು ಅನೇಕ ಸಂಪ್ರದಾಯ ಕೆಳಗಡೆ ದಾಸರಾಗಿದ್ದಾರೆ. ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡುವ ಹೇಳ್ತಾರೆ, ದೇವನೇ ನಾನು ಈ ಲೋಕದವನಲ್ಲ, ಆ ರೀತಿಯಲ್ಲಿ ನಾ ಇವರು ಈ ಲೋಕದವರು ಅಲ್ಲ. ಇವರನ್ನು ಆ ಕಾಲದಲ್ಲಿ 12 ಶಿಷ್ಯರು ನೋಡಿ ಹೇಳಿದ್ದಾರೆ. ಈ ಕಾಲದಲ್ಲಿ ಹೇಳ್ಬೇಕೆಂದ್ರೆ ನಮ್ಮ ನೋಡಿನವರು ಹೇಳುವುದು, ಇವರು ನಾನು ಯಾವ ರೀತಿಯಲ್ಲಿ ಈ ಲೋಕತನಲ್ಲೋ ಇವರು ಅದೇ ರೀತಿ ಲೋಕತನಲ್ಲ. ಯಾವ್ದೆ ಇನ್ನೊಂದು ವಿಷಯ ನೋಡಿದೆ ಅಂದ್ರೆ, ನಾನು ಮಾಂಸ ಪ್ರಕಾರ ಬಂದವನಲ್ಲ, ಇವರು ಮಾಂಸ ಪ್ರಕಾರ ನಿಮ್ಮ ಮಕ್ಕಳಲ್ಲ. ಇವರು ಮಾಂಸ ಪ್ರಕಾರ ನನ್ನ ಸಹೋದರರು ಅಲ್ಲ. ಯಾವ ರೀತಿಯಲ್ಲಿ? ವಾಗ್ದಾನ ಪ್ರಕಾರ. ಏನು ವಾಗ್ದಾನ? ಅದೇ ಯೋಹಾನ 1:12, ಗಲಾತ್ಯರು 3:29, ಈ ವಿಷಯ ಎಲ್ಲ ಪ್ರಕಾರ ಇವರು ಯಾರಾಗುತ್ತೆ? ವಾಗ್ದಾನ ಪ್ರಕಾರ ನಮ್ದು ಸಹೋದರ ಸಹೋದರಿಗಳಾಗುತ್ತೆ. ಯಾಕೆ ಇಷ್ಟು ಪ್ರಯಾಸ ಪಡುವುದು? ನಾವು ಹೇಳ್ತಾನೆ, ಇದು ಹೊಸ ಒಡಂಬಡಿಕೆಯಲ್ಲಿ ಇದೆ ಈ ವಿಷಯ. ಯೋಹಾನನು ಅದೇ ರೀತಿಯಲ್ಲಿ ಬರೆಯೋದು. 20 ಕಡೆಯ ವಾಕ್ಯ, ಯೋಹಾನನ ಸುವಿಶೇಷ 20 ಕಡೆಯ ವಾಕ್ಯ. ಆದರೆ ಯೇಸುವೇ ದೇವರ ಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಪಡೆದುಕೊಳ್ಳುವುದೆಂದು ಇವುಗಳು ಬರೆಯಲ್ಪಟ್ಟಿವೆ. ಸುಮ್ಮನಲ್ಲ ಈ ವಿಷಯ ಬರೆಯಲ್ಪಟ್ಟಿದೆ. ಅನೇಕ ಚಿಂತೆ ಇದು ಓದಿದೆ ಅಂದ್ರೆ ಒಂದು ಸಮಾಧಾನ ಬರುತ್ತೆ, ವಾಸಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಕೆಲಸ ಸಿಗುತ್ತೆ, ಮಕ್ಕಳು ಹುಟ್ಟುತ್ತೆ. ಅದಕ್ಕಾಗೆಲ್ಲ ಇದು ಬರೆಯದೇ ಇಲ್ಲ. ಇದು ಇಷ್ಟು ಪ್ರಯಾಸ ಪಟ್ಟು ಬರೆಯೋದಕ್ಕಾಗಿರೋ ಕಾರಣನೇ, ಯಾರು ಇದು ಓದಿ ನಂಬಿಕೆ ಇಡುತ್ತಾರೋ ಅವರು ನಿತ್ಯ ಜೀವ ಹೊಂದಬೇಕು. ಹೊಂದಬೇಕೆಂದ್ರೆ ಯೇಸು ಕ್ರಿಸ್ತು ದೇವರದ ಕುಮಾರನೆಂದು ದೃಢವಾಗಿ ನಂಬಬೇಕು. ಆ ನಂಬಿಕೆಯಲ್ಲಿ ನೀವು ಬರುವಾಗ ಅದೇ ರೂಟಿನ ವಿಷಯ, ಆತನಲ್ಲಿ ನಂಬಿಕೆ ಇರುವ ಎಷ್ಟು ಜನಗಳು ಅಷ್ಟು ಜನ ದೇವರದು ಮಕ್ಕಳಾಗುವ ಅಧಿಕಾರ ಕೊಟ್ಟು ನಂಬಿಕೆ ಆ ಮಕ್ಕಳಾಗುವರೆಲ್ಲ ಗಲಾತ್ಯರ 4:6 ವಾಕ್ಯದ ಪ್ರಕಾರ ದೇವರದು ಬಾಧ್ಯಸ್ಥರು, ಯೇಸು ಕ್ರಿಸ್ತು ಬಾಧ್ಯಸ್ಥರು. ಕ್ರಿಸ್ತನಲ್ಲಿ ಇರುವ ಅದೇ ಆತ್ಮ
ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ. ಆಗ ನಾವಿಬ್ರು ಯಾರಾಗುತ್ತೆ? ಸಹೋದರ ಸಹೋದರಿಗಳಾಗುತ್ತೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತು ಹೇಳಿದರು, ನನ್ನ ತಂದೆ ಮನೆಯಲ್ಲಿ ಅನೇಕ ವಾಸಸ್ಥಾನ ಇದೆ, ನಿಮಗಾಗಿ ಒಂದು ಸಿದ್ಧ ಮಾಡಿ ನಾನು ಬರ್ತೀನಿ, ನಾನು ಬಂದು ನಾನಿರುವ ಜಾಗದಲ್ಲಿ ನಿನ್ನೆ ಕರ್ಕೊಂಡು ಹೋಗ್ತೀನಿ. ಅದೇ ವಿಷಯ ಅವರಿಗೆ ಹೇಳಿ ಈ ಬಾಧಿಸ್ತರು, ಬೇರೆ ಯಾವುದು ವಿಷಯಕ್ಕಾಗಿಯೂ ಇದು ತಿರುಗಿ ನಿಮ್ಮಲ್ಲಿ ಹುಟ್ಟಬೇಕು. ಅನೇಕ ಯಾಕೆ ತಿರುಗಿ ಗೊತ್ತಾ? ಕೆಲ ಸಮಯದಲ್ಲಿ ಇದೆಲ್ಲ ನಂಬಿಕೆ ತಲೆಯಲ್ಲಿಟ್ಟು ಎಲ್ಲಿ ಹೋಗೋಕೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು. ಸಡನ್ ಆಗಿ ಹೌದಲ್ಲ ಇದು ಸರಿ ಅಲ್ವಾ ಚಿಂತೆ ಬರೋಗೇನಾಯ್ತು. ಇದು ಸ್ವಲ್ಪ ಯೇಸು ಕ್ರಿಸ್ತ ಸ್ವರೂಪ ನಮ್ಮಲ್ಲಿ ಏನಾಗಬೇಕು? ಹುಟ್ಟು ಏನ ದೊಡ್ಡದಾಗಬೇಕು, ನಾವು ಚಿಕ್ಕದಾಗಿ ಹೋಗ್ಬೇಕು. ಸ್ವರೂಪ ಹೇಳುವಾಗ ಎಚ್ಚರಿಕೆ ಹೇಳಬೇಕು. ಸಡನ್ ಆಗಿ ಯಾರೋ ಯೇಸು ಕ್ರಿಸ್ತ ಫೋಟೋ ಪೋಕರಿ ಹಾಕ್ತಾರೆ, ಅದು ಸ್ವರೂಪ ಅದು ಸ್ವರೂಪ. ಆ ಫೋಟೋ ಅಲ್ಲ, ಇದು ಯೇಸು ಕ್ರಿಸ್ತ ಸ್ವಯರೂಪ ನಮ್ಮ ಆತ್ಮ ಜೀವನದಲ್ಲಿ ಬೆಳವಣಿಗೆಯಲ್ಲಿ. ಅಪ್ಪ ನಮ್ಮ ಸ್ವಯರೂಪ ಏನಾಗುತ್ತೆ? ಅನೇಕ ವಿಷಯ ನಮ್ಮ ಬಿಟ್ಟು ದೂರ ಹೋಗುವಾಗ ಅವ್ರದ್ದು ಸ್ವಯರೂಪ ನಮ್ಮಲ್ಲಿ ಬೆಳವಣಿಗೆಯಲ್ಲಿ ಬರುತ್ತೆ. ಬಂದು 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 ಒಂದು ದಿನ ಏನಾಗುತ್ತೆ, ಪೂರ್ತಿ ಅವರಾಗುವಾಗ ನಾವೇ ಇಲ್ಲ, ಪ್ರಪಂಚದಲ್ಲಿ ನಾವಿರಲ್ಲ, ಕರ್ಕೊಂಡು ಹೋಗುತ್ತಾರೆ. ಇದು ಆಗಬೇಕು ನಮ್ಮಲ್ಲಿ, ಈ ನಿತ್ಯ ಜೀವ ನಮ್ಮಲ್ಲಿ ಬೆಳವಣಿಗೆಯಲ್ಲಿ ಬರಬೇಕು. ಆಗ ಏನ್ ಮಾಡಬೇಕು? ಯೇಸು ಕ್ರಿಸ್ತು ದೇವರ ಕುಮಾರ ಎಂದು ನೀವು ನಂಬಬೇಕು. ನಂಬುವಾಗ ಕ್ರಿಸ್ತನಲ್ಲಿ ಇರುವ ಅದೇ ಆತ್ಮ ನಮ್ಮಲ್ಲಿ ದೇವರು ಕೊಟ್ಟಿದೆ ಅಂದ್ರೆ ಬುದ್ಧಿ ಚಿಂತೆ ಬರುತ್ತೆ. ನಾವು ಯೇಸು ಕ್ರಿಸ್ತು ಬಾಧಿಸ್ತರಾಗುತ್ತೆ. ಯಾವಾಗಲೂ ಯೇಸು ಕ್ರಿಸ್ತು ನಮಗೆ ತಂದೆಯಾಗುವುದೇ ಇಲ್ಲ. ಆಗ ಒಂದು ಕೇಳೋರು ಕೇಳ್ತಾರೆ, ಹಾಗಂದ್ರೆ ಯೋಹಾನ ಆತನ ಮೂವತ್ತನೇ ವಾಕ್ಯ ಏನಿದೆ, ನಾನು ದೇವರು ಒಂದೇನೋ ಸುಳ್ಳಾದು? ಇಲ್ಲ ನಜೇನೆ, ಅದು ನೀವು ಅರ್ಥ ಆಗಬೇಕು. ನಂಬುವ ವಿಷಯ ಬೇರೆ, ಅದನ್ನ ಅರ್ಥವಾಗಿ ಎಸ್ ಯೇಸು ಕ್ರಿಸ್ತು ಸಾಧ ಒಂದು ವ್ಯಕ್ತಿ ಅಲ್ಲ, ದೇವಾದಿ ದೇವನ ಮನುಷ್ಯ ರೂಪದಲ್ಲಿ ಮೇರಿ ಅಂತ ಹುಟ್ಟಿರೋನೆ ಯೇಸು ಕ್ರಿಸ್ತು. ಅದು ನೀವು ಅರ್ಥ ಆಗಬೇಕು, ಅದೇ ದೇವಾದಿ ದೇವನನ್ನ. ಆಗ ನಂಬಬೇಕಾದ ವಿಷಯ ಯಾಕೆ? ನನಗೆ ನಿತ್ಯ ಜೀವನ ಹೊಂದಬೇಕಾ? ಕೆಲ ವಿಷಯ ನಂಬಬೇಕು. ಯಾವ್ದು ರೀತಿಯಲ್ಲಿ? ಯೇಸು ಕ್ರಿಸ್ತು ದೇವರದ ಕುಮಾರನ್ ಎಂದು ನಂಬಬೇಕು. ಯಾಕೆ ದೇವರದ ಕುಮಾರನ್? ಆ ರೀತಿಯಲ್ಲಿ ಬಂದು ಮಾತ್ರನೇ ಅವರು ರಕ್ತ ಸುರಿಸಿ ಪ್ರಾಣ ಬಿಟ್ಟು ನಿತ್ಯ ನಮಗೆ ಕೊಡ್ಬೋದು. ಇಲ್ಲಂದ್ರೆ ಬರುವುದು ಸಾಧ್ಯ ಇಲ್ಲ, ರಕ್ತ ಸುರಿಸುವುದು ಸಾಧ್ಯ ಇಲ್ಲ, ನಮಗೆ ನಿತ್ಯ ಜೀವನ ಸಿಕ್ಕುವುದು ಸಾಧ್ಯ ಇಲ್ಲ. ಇದು ಚಿಂತೆ ನಿಮ್ಮಲ್ಲಿ ತಿರುಗ ತಿರುಗ ಬರಬೇಕು. ಅದಕ್ಕಾಗಿ ನಾನು ಇನ್ನೊಂದು ಸರಿ ಏನು ಮಾಡ್ತೀನಿ, ಪ್ರಸವ ವೇದನೆ ಪಡ್ತೀನಿ. ಕೊನೆಯಾಗಿ ಒಂದು ವಾಕ್ಯ ಓದಿ ಸಿಸ್ಟರ್. ಆದುದರಿಂದ ಪರಲೋಕ ಭೂಲೋಕ ಮತ್ತು ಭೂಮಿಯ ಕೆಳಗಿರುವವುಗಳೆಲ್ಲವೂ ಯೇಸುವಿನ ಹೆಸರಿನಲ್ಲಿ ಮೊಣಕಾಲೂರಿ ಮೊಣಕಾಲೂರಿ. ಆದುದರಿಂದ ಪರಲೋಕದಲ್ಲಿರುವರು ಭೂಲೋಕದಲ್ಲಿರುವರು ಎಲ್ಲರೂ ಯೇಸು ಕ್ರಿಸ್ತು ಹೆಸರಿನಲ್ಲಿ ಮೊಣಕಾಲು ಉರಿಬೇಕು. ಮೊಣಕಾಲೂರಿ ಏನಂದ್ರೆ ಮಂಡಿಗಳಲ್ಲೂ ಅರ್ಥ ಅಲ್ಲ, ನಿಮ್ ಚಿಂತೆ ಯಾವಾಗಲೂ ಸ್ಟ್ರೈಟ್ ಆಗಿರುತ್ತೆ. ಯಾಕೆ ಅಂದ್ರೆ ಪ್ರಶ್ನೆದಲ್ಲಿ ಇರುತ್ತೆ, ಅದಲ್ಲ. ಸ್ವಲ್ಪ ಮೊಣಕಾಲು ಊರಿ ಅಂದ್ರೆ ಏನರ್ಥ? ವಿಧೇಯತ್ವ ಅರ್ಥ. ವಿಧೇಯತ್ವ ಆಗಬೇಕು ಯಾರಿಗೆ? ಯೇಸು ಕ್ರಿಸ್ತಕ್ಕೆ. ಅರ್ಥ ಆಗುತ್ತೆ, ಎಲ್ಲರೂ ಮೊಣಕಾಲು ಊರ್ಬೇಕು ಅವ್ರ ಮುಂದೆ ಅಂದ್ರೆ ಎಲ್ಲರೂ ಅವ್ರಿಗೆ ಕೆಳಗಡೆ ಇರಬೇಕು. ಅವ್ರ ಆಜ್ಞೆ ನಾವು ಯಾವುದು ಒಂದು ಪ್ರಶ್ನೆ ಕೇಳಬಾರ್ದು, ಯಾಕೆ ಏನು ಕೇಳಬಾರ್ದು. ಆ ರೀತಿಯಲ್ಲಿ ನಾವು ಎಲ್ಲ ಅಂಗೀಕರಿಸ್ಬೇಕು ಮಾಡಬೇಕು. ಅದೇ ಮೊಣಕಾಲು ಅರ್ಥ. ಯಾಕೆ? ಅವರು ಅದೇ ರೀತಿಯಲ್ಲಿ ದೇವರು ನಮಗಾಗಿ ಏನೇನು ಮಾಡಬೇಕು ಅವ್ರ ಹತ್ರ ಹೇಳಿದಾರೋ ಆ ವಿಷಯ ಎಲ್ಲ, ಯಾಕೆ ಒಂದು ಪ್ರಶ್ನೆ ಕೇಳಿರೋರು ಕೇಳಿಲ್ಲ, ಎಲ್ಲ ನೆರವೇರಿಸಿದೆ. ನಮ್ಗೆ ನಿತ್ಯ ಜೀವನ್ ಕೊಟ್ಟಿದೆ. ಅದು ನಮ್ಮಲ್ಲಿ ಪರಿಪೂರ್ಣ ಒಂದು ಬೇಕಂದ್ರೆ ನಾವು ಕ್ರಿಸ್ತುಗಾಗಿ ವಿಧೇಯನಾಗಬೇಕು, ವಿಧೇಯತ್ವದಲ್ಲಿ ಬರಬೇಕು. ಯಾಕೆ ಅದು ಪ್ರಶ್ನೆ ನಾವು ಕೇಳಬಾರ್ದು. ಗೊತ್ತಿಲ್ಲದ ವಿಷಯ ಬಗ್ಗೆ ಅಲ್ಲ, ನಮ್ಮ ಹತ್ರ ಮಾಡಬೇಕು ನೀ ಹೇಳೋ ವಿಷಯದಲ್ಲಿ. ಯಾಕೆ ಅದು ಮಾಡಬೇಕು ಬೇಡ, ಅದು ದೇವರು ಹೇಳೋ ವಿಷಯ, ನೀವು ಮಾಡಲೇಬೇಕು ಅದು. ಆ ವಿಷಯ ಗೊತ್ತಿಲ್ವಾ? ಕೇಳಿ ದೇವರ ನನಗೆ ಗೊತ್ತಿಲ್ಲ, ನಾನು ಮಾಡ್ತೀನಿ, ಆಗ ನನಗಿದು ಗೊತ್ತಿಲ್ಲ, ಸ್ವಲ್ಪ ಹೇಳಿಕೊಡು, ತಿಳಿಸ್ಬಿಡ್ತಾರೆ. ಇಲ್ಲ 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 ಇಲ್ಲ, ಅವ್ರು ಹೇಳಲ್ಲ, ಅವ್ರು ಜ್ಞಾನಿ ಆಗಿರೋ ದೇವರು. ನಮ್ಮ ಸಂಶಯ ಅಜ್ಞಾನಿತ್ವ ಎಲ್ಲ ನಮಗೆ ಬಿಟ್ಟು ದೂರ ಮಾಡ್ತಾರೆ. ಅವಾಗೇನಾಗುತ್ತೆ, ಬೆಲ ಸಿಕ್ಕುತ್ತೆ.
ಅದಕ್ಕಾಗಿ ನಾವು ಇಷ್ಟು ಪ್ರಯಾಸ ಪಟ್ಟಿದ್ದು ಅದಕ್ಕೆ ಆ ವಿಷಯಕ್ಕಾಗಿನೆ ಪೌಲೋ ನಮಗಾಗಿ ಇಲ್ಲ ಆ ಕಾಲದಲ್ಲಿ ಇರುವ ವಿಶ್ವಾಸಿಗಳಿಗಾಗಿ ಇಷ್ಟು ಪ್ರಯಾಸ ಪಟ್ಟು ಈ ವಿಷಯ ಎಲ್ಲ ಬರ್ತಿದೆ ಪ್ರತಿ ವಾಕ್ಯದಲ್ಲಿ ಅರ್ಥ ಇದೆ ಇದೇನೆ 13 14 5ನೇ ಅರ್ಥ ಓದಿಸ್ತು ಎಫೆಸರ್ 3 ಅಧ್ಯಾಯ 13 14 15 अर्थ आता कष्ट अपेक्षे गौरव कारण ನಾನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯ ಮುಂದೆ ನನ್ನ ಮೊಣಕಾಲೂರಿ ಯಾವ ತಂದೆಯ ಹೆಸರನ್ನು ಪರಲೋಕ ಭೂಲೋಕಗಳಲ್ಲಿರುವ ಕುಟುಂಬವೆಲ್ಲ ತೆಗೆದುಕೊಳ್ಳುತ್ತದೋ ಆ ತಂದೆಯು ಪರಲೋಕ ಭೂಲೋಕದಲ್ಲ ಎಲ್ಲಾ ಕೂಡ ಹೆಸರಿನಲ್ಲಿ ಕರಿಬಿಟ್ಟು ಮಾಡುತ್ತಾರೋ ಆ ತಂದೆಯ ತನ್ನ ಪ್ರಾರ್ಥನೆ ಮಾಡ್ತೀವಿ ಯೇಸುಕ್ರಿಸ್ತನ ಪರಲ್ಲ ಯೇಸುಕ್ರಿಸ್ತ ಮುಖಾಂತರವಾಗಿ ಈ ಯೇಸುಕ್ರಿಸ್ತ ನಿನ್ನಲ್ಲಿ ಏನಾಗಬೇಕು ಹೆಚ್ಚಾಗಿ ಸ್ವರೂಪದಲ್ಲಿ ಬರಬೇಕು ಅದಕ್ಕಾಗಿ ನಾನು ಪ್ರಯಾಸ ಪಡುತ್ತೇನೆ ಇದು ಬಡುವುದು ನಿಮಗೆ ಒಂದು ಗೌರವ ಯೇಸುಕ್ರಿಸ್ತ ನಮ್ಮಲ್ಲಿ ಹೆಚ್ಚಾಗಿ ಒಂದು ಗೌರವ ಅದೇ ವಿಷಯ